ಕನ್ನಡದ ಕೆಜಿಎಫ್ ಏನಾದ್ರೂ ಗೆದ್ರೆ ಏನೆಲ್ಲ ಆಗ್ಬಹುದು ಕೆಜಿಎಫ್ ಅನ್ನೋದು ಬರೀ ಯಶ್ ಅಭಿಮಾನಿಗಳ ಸಿನಿಮಾ ಅಲ್ಲ ಅದು ಕನ್ನಡದ ಹೆಮ್ಮೆಯ ಸಿನಿಮಾವಾಗ್ತಿದೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋಕೆ ಕನ್ನಡದ ಸಿನಿಮಾವನ್ನ ನೆಕ್ಸ್ಟ್ ಗೆ ತೆಗೆದುಕೊಂಡು ಹೋಗಲು ಬರ್ತಿರೋ ಸಿನಿಮಾನೇ ಕೆಜಿಎಫ್ ಐದು ಭಾಷೆಗಳಲ್ಲಿ ರಿಲೀಸ್ ಆಗಿರೋ ಕೆಜಿಎಫ್ ಸಿನಿಮಾದ ಟ್ರೇಲರ್ ಸೂಪರ್ ಹಿಟ್ ಆಗಿದೆ ಸಿನಿಮಾದ ಮೇಲೆ ಪ್ರೇಕ್ಷಕರ ನಂಬಿಕೆ ಜಾಸ್ತಿ ಆಗಿದೆ ಇನ್ನು ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಿದೆ ಅಂದಹಾಗೆ ಕೆಜಿಎಫ್ ಸಿನಿಮಾ ಗೆಲ್ಬೇಕು ಅನ್ನೋದು ಎಲ್ಲರ ಆಸೆ ಆ ರೀತಿ ಏನಾದರೂ ಈ ಸಿನಿಮಾ ಗೆದ್ರೆ ಅದರ ಪರಿಣಾಮ ಇಡೀ ಚಿತ್ರರಂಗದ ಮೇಲೆ ಬೀಳತ್ತೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದ್ರೆ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಕ್ಕೆ ಗೆಲ್ಲದೆ ನೋಡಿ ಉತ್ತರ ಕನ್ನಡಕ್ಕೆ ಸೀಮಿತವಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಈ ಸಿನಿಮಾದಿಂದ ನ್ಯಾಷನಲ್ ಸ್ಟಾರ್ ಆಗಬಹುದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆದ್ರೆ ಅವರಿಗೆ ಬೇರೆ ಬೇರೆ ಚಿತ್ರರಂಗದಿಂದ ದೊಡ್ಡ ಅವಕಾಶಗಳು ಬರಬಹುದು ಅಲ್ಲದೆ ಅವರ ಪಾಪ್ಯುಲಾರಿಟಿ ಇಡೀ ಭಾರತ ಚಿತ್ರರಂಗಕ್ಕೆ ಹಬ್ಬತ್ತೆ ಈಗಾಗಲೇ ಕೆಜಿಎಫ್ ಸಿನಿಮಾ ದೊಡ್ಡ ಕ್ರೇಜ್ ಅನ್ನ ಸೃಷ್ಟಿ ಮಾಡಿದೆ ಅದೇ ರೀತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ ಸಿನಿಮಾ ನೋಡಿ ಬಂದ ಪ್ರೇಕ್ಷಕ ಶಿಕ್ಷಕರು ಇಷ್ಟಪಟ್ಟರೆ ಗಲ್ಲಾಪೆಟ್ಟಿಗೆ ತುಂಬುತ್ತೆ ಜನ ಚಿತ್ರ ನೋಡಿ ಖುಷಿಯಾದ್ರೆ ಸಿನಿಮಾ ದಾಖಲೆಯ ಗಳಿಕೆ ಮಾಡೋ ಎಲ್ಲಾ ಲಕ್ಷಣಗಳು ಕಾಣುತ್ತೆ ಉಗ್ರಂ ಮೂಲಕ ಮೊದಲ ಗೆಲುವು ಕಂಡಿದ್ದ ಪ್ರಶಾಂತ್ ನೀಲ್ ಈಗ ಕೆಜಿಎಫ್ ನಲ್ಲೂ ಅದನ್ನ ಮುಂದುವರೆಸೋ ತಯಾರಿ ಮಾಡ್ಕೊಂಡಿದ್ದಾರೆ ತಮ್ಮ ಕೆಲಸದ ಮೂಲಕ ಮಾತಾಡೋ ಅವರ ಈ ಚಿತ್ರವು ಗೆದ್ರೆ ಸ್ಟಾರ್ ಡೈರೆಕ್ಟರ್ ಆಗ್ತಾರೆ ಇನ್ನು ಸ್ಯಾಂಡಲ್ವುಡ್ ಮಾರ್ಕೆಟ್ ಅನ್ನ ಗಡಿ ದಾಟಿ ತೆಗೆದುಕೊಂಡು ಹೋಗಲು ಈ ಸಿನಿಮಾ ಸಹಾಯ ಮಾಡುತ್ತೆ ಬೇರೆ ಭಾಷೆಯ ವಿತರಕರು ನಮ್ಮ ಸಿನಿಮಾವನ್ನ ತೆಗೆದುಕೊಳ್ತಾರೆ ಕನ್ನಡದಲ್ಲೂ ದುಡ್ಡಿದೆ ಅದನ್ನ ತೆಗೆಯೋದು ಗೊತ್ತಿರಬೇಕು ಅನ್ನೋದು ಈ ಸಿನಿಮಾ ತೋರಿಸ್ಕೊಡತ್ತೆ ಚಿತ್ರ ನಾಯಕಿ ಶ್ರೀನಿಧಿ ಶೆಟ್ಟಿ ಅವರಿಗೆ ಈ ಸಿನಿಮಾದ ನಂತರ ದೊಡ್ಡ ದೊಡ್ಡ ಆಫರ್ ಗಳು ಹುಡುಕೊಂಡು ಬರಬಹುದು ಮೊದಲ ಸಿನಿಮಾದಲ್ಲೇ ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಗ್ತಿರೋ ಅವ್ರಿಗೆ ಇನ್ನೂ ಒಳ್ಳೆ ಅವಕಾಶ ಸಿಗಬಹುದು ಇದು ಕೆಜಿಎಫ್ ಐದು ಭಾಷೆಗಳಲ್ಲಿ ರಿಲೀಸ್ ಆಗತ್ತೆ ಐದು ಭಾಷೆ ಟ್ರೇಲರ್ ಗಳು ಈಗ ಹಿಟ್ ಆಗಿವೆ ಆದ್ರೆ ಹಿಂದೆನೆ ಪೈಲ್ವಾನ್ ಸಿನಿಮಾ ಕೂಡ ಎಂಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಈ ರೀತಿ ಕನ್ನಡದ ಬಿಗ್ ಬಜೆಟ್ ಸಿನಿಮಾಗಳು ನಾಲ್ಕೈದು ಭಾಷೆಗಳಲ್ಲಿ ರಿಲೀಸ್ ಆಗೋ ಟ್ರೆಂಡ್ ಜಾಸ್ತಿ ಆಗತ್ತೆ ಇನ್ನು ಕೆಜಿಎಫ್ ಈ ಮಟ್ಟಿಗೆ ಸದ್ದು ಮಾಡ್ತಿರೋದಕ್ಕೆ ಕಾರಣ ಚಿತ್ರದ ಕ್ವಾಲಿಟಿ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಟ್ರೆ ಅದನ್ನ ಯಾವ ಮಟ್ಟಿಗೆ ಇಷ್ಟಪಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾದ ನಂತರ ಉಳಿದ ನಿರ್ದೇಶಕರುಗಳು ಕೂಡ ಕ್ವಾಲಿಟಿಗೆ ಹೆಚ್ಚು ಗಮನ ಕೊಡಬಹುದು ಇನ್ನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ತಾಂತ್ರಿಕ ವರ್ಗಕ್ಕೆ ಒಳ್ಳೆ ಹೆಸರು ಸಿಗತ್ತೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಸಿನಿಮಾಟೋಗ್ರಾಫರ್ ಭುವನ್ ಗೌಡ ಸೇರಿದಂತೆ ಅನೇಕರ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಜಿಎಫ್ ಸಿನಿಮಾ ದೊಡ್ಡ ದೊಡ್ಡ ಯೋಚನೆ ಮಾಡೋಕೆ ಸ್ಫೂರ್ತಿ ಕೊಡುತ್ತೆ ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ಬಜೆಟ್ ಸಿನಿಮಾಗಳು ಹಾಗೆ ಒಳ್ಳೆ ಸಿನಿಮಾಗಳು ಬರಬೇಕು ಅವು ಬೇರೆ ಭಾಷೆಗೆ ಸವಾಲ್ ಹಾಕಬೇಕು ಕನ್ನಡ ಚಿತ್ರರಂಗ ತನ್ನ ಘನತೆಯನ್ನ ಹೆಚ್ಚಿಸ್ಕೋಬೇಕು ಅನ್ನೋ ಕನಸನ್ನ ನನಸ್ ಮಾಡಬಹುದು ಈ ಒಂದು ಸಿನಿಮಾ ಮೇಲೆ ಇಷ್ಟೆಲ್ಲಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ಖಂಡತ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಅಲ್ವಾ ನೀವೇನ್ ಹೇಳ್ತೀರಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ